ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ವೀರಭದ್ರಯ್ಯ. ಯಾವ ಊರಿದು? ಇದು ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಅರ್ಚಗಳ್ಳಿ. ಅರ್ಚಗಳ್ಳಿ ಗ್ರಾಮ. ಅಣ್ಣ ಓರಿ ಎಷ್ಟಲ್ಲ ಆಗೈತೆ ಇದು? ಇದು ಎರಡಲ್ಲ. ಎರಡಲ್ಲ ಅಮ್ಮ. ಇದು ಇದು ಕಡೆ ಕಡೆನಾ? ಏನಂತ ಹೆಸರು ಇಕ್ಕಿದ್ದೀರಾ ನಮ್ಮ ಊರಿಗೆ? ಅದು ಗಜ ಅಂತ ಇಕ್ಕಿದ್ದೀವಿ. ಹಾಂ, ಇದು ಗಜ ಕಲಿಕೆ ಅಂತ ಇಕ್ಕಿದ್ದೀವಿ. ಹಾಂ ಹಾಂ. ಎಷ್ಟು ವರ್ಷದಿಂದ ಇದೆ ಅಣ್ಣ ಮನೇಲಿ ಇದು? ಇದು ಈಗ 2 ವರ್ಷ 8 ತಿಂಗಳಾಗಿದೆ. ಹಾಂ ಹಾಂ. ಮನೇಲಿ ಹುಟ್ಟಿದ್ದ ತಂದಿದ್ದಾರೆ? ಮನೇಲಿ ಹುಟ್ಟಿದ್ದು. ಇದ್ರ ಅಪ್ಪ ಯಾವುದು? ಇದ್ರ ಅಪ್ಪ ಇದ್ದಾನೆ. ಹಾಂ, ಈ ಊರಿನ ಅದ್ರ ಅಪ್ಪ ಅದು, ತಾಯಿ ಇದೆ. ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತೀರಾ? ರವೆ ಬೂಸ, ಚಕ್ಕೆ ಬೂಸ, ಮುಸ್ಕುಂಜ ಒಳದ ನುಚ್ಚು, ರವೆ, ಹುಳಿಕಾಳು. ಹಸು ಮೇಲೆ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಹಾಂ, ಸಿನಿಮಾ ಬಿಡ್ತಾರೆ. ಹಾಂ. ಎಷ್ಟು ಹಸು ಮೇಲೆ ಬಿಟ್ಟಿದ್ದೀರಾ? ಒಂದು 50 ಹಸಿ ಬಿಟ್ಟಿದ್ದೀನಿ. ಅಣ್ಣ, ಈ ಊರಿಗೆ ಎಷ್ಟು ವರ್ಷದಿಂದ ಐತೆ ಮನೇಲಿ? ಅದು 8 ವರ್ಷ. 8 ವರ್ಷ ಆಯ್ತು. ಇದು ಮನೇಲಿ ಹುಟ್ಟಿದ್ದ? ಸುಮಾರು ಎಷ್ಟು ವರ್ಷಗಳ ಮೇಲೆ ಬಿಟ್ಟಿರ್ಬೋದು ಇದು? ಇದು ಸುಮಾರು ಅಂದ್ರೆ ಒಂದು 500 ವರ್ಷದ ಮೇಲೆ ಬಿಟ್ಟು, ಒಂದು 1000 ಮೇಲೆ ಬಿಟ್ಟಿದೀವಿ. ನೀವೇ ಎಲ್ಲ ಸಾಕಾಣಿಕೆ ಮಾಡ್ತೀರಾ? ಸಾಕಾಣಿಕೆ ಮಾಡೋದು. ಅಮ್ಮ, ಹಸು ಮೇಲೆ ಬಿಡೋದು? ಹಸು ಮೇಲೆ ಬಿಡೋದು ನಮ್ಮ ಮನೆಯವ್ರು ಬಿಡ್ತಾರೆ, ನಮ್ಮ ಮಗ ಬಿಡ್ತಾನೆ. ನಾವ್ರ ಏನು ಹಸು ಮೇಲೆ ಬಿಡುವಾಗ ಅಷ್ಟೇನೆ ಇದ್ದಂತೆ, ನಾನೇ ಎಲ್ಲ ಸಾಕೋದು, ಅವ್ಕೆ ಸೋಕ್ಲೆ ಒಡನೆ ಮಾಡೋದು, ತಿಂಡಿ ಕಲ್ಸ್ಕೊಡೋದು ಎಲ್ಲ ನಮ್ದೇ. ಅವ್ರು ಏನಿದ್ರು ದನನ ಮೇಲೆ ಬಂದಾಗ ಮಾತ್ರ ಅಷ್ಟೇ, ಅವ್ರು ಕೆಲ್ಸ ಕೊಟ್ಟೈತಾರೆ, ಮಗನೂ ಕೆಲ್ಸ ಕೊಟ್ಟೈತಾರೆ, ಅಪ್ಪನೂ ಕೆಲ್ಸ ಕೊಟ್ಟೈತಾರೆ, ಅವ್ರೇನು ಜಾಸ್ತಿ ಇರಲ್ಲ ನಮ್ದೇ. ಎಷ್ಟು ಹಸುಗಳಿದಾವ ಮನೇಲಿ? ಮನೇಲೆಲ್ಲ 4 ಹಸುಗಳು, 4 ಕರುಗಳು. ಅಂದ್ರೆ ಹಸುಗಳಿಗೂ ಇವೇ ಬರಿಗಳನ್ನ ಬಿಡ್ತೀರಾ? ಹಸುಗಳಿಗೂ ಇದೇ ಬರಿನೇ. ಇದು ಮನೇಲಿ ಹುಟ್ಟದ ಅಂದ್ರೆ ಇದೇ ಬರಿ ಹುಟ್ಟಿದ್ದು ಗಜ. ಇದ್ರ ಅಮ್ಮ ಇವಾಗ್ಲೂ ಇದೆಯಾ ಇಲ್ಲೇ? ಅಮ್ಮ, ಈ ಓರಿ ಅವ್ರ ಅಮ್ಮ ಸತ್ತೋಯ್ತು ಅಂತ ಹೇಳ್ತಾರೆ ಹುಟ್ಟ ತಕ್ಷಣನೆ, ಇದನ್ನ ಹೆಂಗೆ ಸಾಕುದ್ರಿ? ಆ ಹುಡ್ತಾಗಿಂದ ಹೆಂಗೆ ಇದು ಇಷ್ಟು ಮೈ ಮಟ್ಟಿಗೆ ಬೆಳೀತು? ಒಂದ್ ತಿಂಗಳು ಸಾಕ್ತು, ಉಯ್ಯಾಲೇನೆ ಕೈಟ್ಟು ಹಾಲೆಲ್ಲ ಕುಡಿಸ್ಕೊಂಡು ಸಾಕೋ ಬಂದು, ಆಮೇಲೆ ಹೊಸು ತಂದು, ಆ ಹೊಸು ತಂದು ದಿನ ಏನ್ ಗುಡ್ರಿಕೆ ಹಾಕೋದು, ಹಸು ಇದ್ ಮಾಡೋದು ಅಂತಾಯ್ತು. ಆಮೇಲೆ ನೋಡವ ಕುಡಿಸ್ಕೋತದೋ ಏನ್ ಮಾಡ್ತದೋ ಕರನ ತಾಳು ಅಂತ ಬಿಟ್ಟು ಅದು ಸಲೀಸಾಗೆ ಕುಡಿಸ್ಕೋತು. ಅವಾಗಿಂದ ಅದು ಆ ತಾಯಿನೇ ಸಾಕಿದ್ಲು ಇದನ್ನ. ನಾ ಈ ಹಳ್ಳಿಕಾರ ತಳಿನ ಸಾಕ್ತಾ ಇದೀರಾ ಅವಾಗಿಂದ ಅಂದ್ರೆ ಏನ್ ಅಭಿಮಾನ, ಏನ್ ಪ್ರೀತಿ ಇದೆ ಹಳ್ಳಿಕಾರ ತಳಿ ಮೇಲೆ? ನಮ್ಗೆ ಹಳ್ಳಿಕಾರ ದನಿನ ಮೇಲೆ ಪ್ರೀತಿ ಕಣಪ್ಪ. ನಾವು 18 ವರ್ಷ ಅದ ಹುಡುಗನಲ್ಲಿ, 8 ವರ್ಷ ಹುಡುಗನಲ್ಲಿ ದನ ಕರ ಹಿಡಿದು ನಾನು ಸ್ಕೂಲ್ಗೆ ಏನು ಓದೋನಲ್ಲ, ಆದ್ರೆ ಅವತ್ತಿಂದನು ಹಳ್ಳಿಕಾರ ದನ ಸಾಕ್ಬೇಕು, ಆಡೋ ಕುರಿ ಸಾಕ್ಬೇಕು ಅನ್ನೋ ಅಭಿಮಾನ ಇದೆ ಬತ್ತು. ಈಗ ಹಳ್ಳಿಕಾರ ದನ ಎತ್ತು ಗಾಡಿ ಎಲ್ಲ ಮಡಿಕೊಂಡಿದ್ದು, ಒಂದು 40 ವರ್ಷದಿಂದ ಈಚೆಗೆ ನಮ್ಮ ತಂದೆ ಹೊರಿ ಕಟ್ಟಬೇಕು ಅಂತ ಒಂದು ಕೆಟ ಹುಡ್ಕೊಂಡು ಒಂದು 40-45 ವರ್ಷದ ತಾವಿಂದ ಹೊರಿ ಇಟ್ಕೊಂಡಿದ್ದೀವಿ. ಅಮ್ಮ, ಒಂದು ಹೊರಿ ಹಳ್ಳಿಕಾರ ಹೊರಿ ಬಿತ್ತನೆಗೆ ಬರಬೇಕು ಅಂದರೆ ಅದರ ಗುಣಲಕ್ಷಣಗಳು ಹೇಗಿರಬೇಕು, ಜಾತಿ ಅಂತ ಹೇಳ್ತಾರೆ, ಅದೆಲ್ಲ ಯಾವ ಥರ ಇರಬೇಕು ಬಿತ್ತನೆ ಬರೋ ಹೊರಿ ಅಂದರೆ? ಬಿತ್ತನೆ ಬರೋ ಹೊರಿ ಅಂದರೆ ಕಾಲು ದಪ್ಪ ಇರಬಾರ್ದು, ಕಾಲು ಕಂಬ ಚೆನ್ನಾಗಿರ್ಬೇಕು, ಅದಕ್ಕೆ ಸುಳಿ ಇರಬಾರ್ದು, ಆಮೇಲೆ ಕಿವಿಗಳು ದಪ್ಪ ಬರಬಾರ್ದು, ಸಣ್ಣಕ್ಕಿರಬೇಕು. ಅದು ಎಷ್ಟೇ ಸಣ್ಣ ಲಕ್ಷಣ ಆಗಿದ್ರು ಚಿಕ್ಕದಾದ್ರೂ ಚತ್ವಾಗಿದ್ರೆ ಚೆನ್ನಾಗಾಯ್ತದೆ, ಹೊರಿಗೆ ಬರ್ತದೆ. ಅದೇ ಎಷ್ಟಪ್ಪ ಚಿನ್ನ ತಗೊಂಡ್ರು ಇಷ್ಟೇ ಅಪ್ಪ ಚಿನ್ನ ಆಗೋದು, ಬೆಳ್ಳಿ ದಪ್ಪ ಬರ್ತದೆ, ಚಿನ್ನ ದಪ್ಪ ಬಂದತೆ, ಹಂಗೆ ಚಿನ್ನ ಚಿನ್ನನೇ ಬೆಳ್ಳಿ ಬೆಳ್ಳಿನೇನೆ, ಅದೇ ಚೆನ್ನಾಗಾಗುತ್ತೆ. ಸುಳಿ ಇಲ್ಲ ಇದಕ್ಕೆ, ಸುಳಿ ಬರಬಾರ್ದು. ಸುಳಿ ಬಂದು ಹಸ್ಕೊಳ್ ಮೇಲೆ ಬಿಟ್ಟಾಗ ಕರುಗಳಿಗೂ ಸುಳಿ ಬಿಡುತ್ತವೆ, ಅದರಿಂದ ಸುಳಿ ಇಲ್ಲದೆ ಇರೋ ಕರೆ ಸಾಕ್ಬೇಕು. ಇವಾಗ ಹೇಳ್ತಾರೆ ಮುಖ ಯಾವ ತರ ಇರ್ಬೇಕು, ಕತ್ತ ಯಾವ ತರ ಇರ್ಬೇಕು? ಕತ್ತು ಗಂಧಟ್ ಕಾಣ್ಬೇಡ್ದು, ಚೆನ್ನಾಗಿರ್ಬೇಕು ಕತ್ತು. ಆಮೇಲೆ ಮುಖ ಅಂದ್ರೆ ಅದಕ್ಕೆ ರೇಪು ಲಕ್ಷಣ ಎಲ್ಲ ಇರ್ಬೇಕು. ರೇಖ ಕಣ್ಣು ಮಾತ್ರ ಇರ್ಬೇಕಲ್ಲ? ಇಲ್ಲ ಇಲ್ಲ, ಈ ಕಣ್ಣು ತಾವು ಮಕ್ಕದಲ್ಲಿ ಒಂದ್ ಸ್ವಲ್ಪ ರೇಖ ಬಂದ್ರೆ ಮುಖ ಲಕ್ಷಣ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಹಸುಗಳು ಸಾಕ್ಬೇಕು ಅಂದ್ರೆ ಮೂಗು ಪ್ರಾಣಿನ ಸಾಕದೆ ಅದರಲ್ಲೇ ಇರೋ ನಾರಾದಿ ದೇವತೆಗಳೆಲ್ಲ ಅದ್ರಲ್ಲೇ ಅವ್ರೆ, ಅದನ್ನ ಸಾಕಿದ್ರೆ ನಮ್ಗೇನೋ ಒಂದು ಕರ್ಮ ಆಟ ಎಲ್ಲ ಕಳೀತದೇನೋ ಅನ್ನೋ ಈ ಪ್ರೀತಿಗೆ ಸಾಕ್ತಾ ಇದೀವಿ. ನಮ್ಗೆ
ಇವಾಗ ಜನ ಸಾಕಕ್ ಹೋದ್ರೆ ಜನ ಬರಲ್ರು, ದನ ಸಾಕಿದ್ರೆ ದನ ಬರ್ತಾವೆ ಹಿಂದೆ ಕಡೆ, ಇವಾಗ ನಾನ್ ಬಿಟ್ಬಿಟ್ರೆ ನನ್ ಹಿಂದೆ ದನ ಬರ್ತಾವೆ. ಇವೇ ಎರಡು ಅಣ್ಣ, ನಾಕ್ ಹಸ್ಕೊಳು, ಐದ್ ಕುರಿ, ಐದ್ ಆಡು, ಇಷ್ಟ್ರಾಸನು ನಾವೇ ಇಟ್ಕೊಂಡು ನೋಡ್ಕೊಂತೀನಿ. ನಾವೇನ್ ಇಲ್ಲೇ ಕಟ್ಟಾಕಲ್ಲ, ಇಟ್ಕೊಂಡೈತೀವಿ ಒಡೆ ಆ ಕಡೆಗೆ, ಕಾಡಿಗೆ ಕಾಡ್ಗೋಯ್ತೀವಿ. ಅಂದ್ರೆ ಸೀಮೆ ಹಸ್ಕೊಳ್ಗೆ ನಮ್ಗೆ ಇಷ್ಟ ಆಗಲ್ಲ ಅಣ್ಣ, ಅವಕ್ಕೆ ಫೀಡ್ ಹಾಕ್ಬೇಕು, ನಾನಾ ತಿಂಡಿ ಹಾಕ್ಬೇಕು, ಹಿಂದೆ ಮುಂದೆ ಆಗ್ತಾ ಇದ್ರೆ ಹಿಂದೆ ಇಕ್ತಾ ಇರ್ತೇವೆ, ಆ ಗಲೀಜೆಲ್ಲ ಬಳಿತಾ ಇರ್ಬೇಕು ನಮ್ಗೆ. ಅಷ್ಟೇ ಅದು ಅಷ್ಟು ಇಷ್ಟ ಇಲ್ಲ ಅದು, ಅಷ್ಟು ಹಾಲು ಹಾಕೋದು ಬೇಡ, ಅಷ್ಟು ಇಷ್ಟನೂ ಬೇಡ, ನಮ್ಗೆ ಎಂತ ಬಿಟ್ಬಿಟ್ಟಿದ್ದೀವಿ, ನಮ್ಗೆ ಆಗಲ್ಲ ಅವು. ನಾವು ಸೀಮೆ ಹಸ್ಕೊಳ್ ಸಾಕೋದೇ ಇಲ್ಲ, ನಮ್ಗೆ ಇಷ್ಟನೂ ಪಡಕ್ಕಾಗಲ್ಲ ಅದು. ಸೆವೆನ್ ಕೂಡ ಸರಿ ಇಲ್ಲ ಅಣ್ಣ, ನಾವು ಓರಿಗಳು ಕಟ್ಟಿರೋರು ಏನಾಗ್ಬೇಕು, ನಾಳೆ ದಿನ ಹಳ್ಳಿ ಕಡೆಯಿಂದ ಜನ ಬರ್ತಾರೆ ನಮ್ಗೆ, ಎಲ್ಲಿಂದ ಎಲ್ಲಿಂದ ದನಗಳೆಲ್ಲ ಬರ್ತವೆ, ಮಂಡ್ಯ ಆಮೇಲೆ ಚನ್ನಪಟ್ಟಣ ಮದ್ದೂರು ಎಲ್ಲ ತವಿಂದನು ದನ ಅಟ್ಕ ಬಂತವ್ರೆ, ಈಗ ಮಹಾರಾಷ್ಟ್ರದಿಂದನು ಹಾಕ ಬಂದವ್ರೆ, ಅವ್ರ ಯಾಕೆ ಹಾಕ ಬಂದವ್ರೆ, ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ತಳಿ ಬೆಳೆಸ್ಬೇಕು ಅಂತ ತಾನೆ ಅಲ್ಲಿಂದ ಮಹಾರಾಷ್ಟ್ರದಿಂದ ತಗೊಂಡು ದನ. ಕೆಲವ್ರು ಹೇಳ್ತಾರೆ ಇವಾಗ ದೂರ ಇರೋದಕ್ಕೆ ಸಮನ್ ಬೇಕು ಅಂತ ಹೇಳ್ತಾರೆ, ದೂರ ಐತೆ ಅದಕ್ಕೆ ಓರಿ ಬಿಡ್ಸಕ್ಕಾಗಲ್ಲ ಸಮನ್ ಹಾಕ್ತೀವಿ ಅಂತ. ನೀವ್ ಹೇಳ್ತಾರ ಪ್ರಕಾರ ಮಹಾರಾಷ್ಟ್ರದಿಂದ ಯಾವ್ದೋ ಕಿಲ್ಲರ್ ಹೆಸರು ತಗೊಂಬಂದಿದ್ರೆ ಅಂದ್ರೆ ಅವ್ರು ಸಮನ್ ಹಾಕ್ಸ್ಬೋದಿತ್ತಲ್ಲ ಆ ತಗೊಂಡೋದ್ರೆ, ಯಾಕೆ ಬಂದ್ರು ಹಳ್ಳಿ ಕಾರ್ಗೋಸ್ಕರ ಅಂತ ನೀವ್ ಹೇಳಿ. ಇವಾಗ ಹಳ್ಳಿ ಕಾರ್ಗೋಸ್ಕರ ಹಳ್ಳಿ ಕಾರ್ ಉಳಿಸ್ಬೇಕಲ್ಲ ಅಂತ ಅವ್ರು ಅಲ್ಲಿಂದ ಬಂದಿರೋದು, ಅಲ್ಲಿಂದ ಹಳ್ಳಿ ಕಾರ್ ಉಳಿಸ್ಕೊಡ್ಬೇಕಲ್ಲ, ತಳಿ ಮಾಡ್ಕೋಬೇಕಲ್ಲ ನಾವು, ಆ ತಳಿಗೋಸ್ಕರ ಅವ್ರು 30,000 ರೂಪಾಯಿ ಬಾಡಿಗೆ ಕೊಟ್ಟಿ ಅಲ್ಲಿಂದ ಬರ್ಬೇಕು ಅನ್ನೋ ಅವಶ್ಯಕತೆ ಏನಿತ್ತು, ಈ ಸೆವೆನ್ ಹಾಕಿಸ್ಕೋಬೋದಾಗಿತ್ತಲ್ವಾ. ಅವರು ಜನಗಳಿಗೆ ಹಳ್ಳಿ ಕಾರ್ ಉಳಿಸ್ಬೇಕು, ತಳಿ ಬೆಳೆಸ್ಬೇಕು ಅನ್ನೋದಕ್ಕಿಂತ ಅಲ್ಲಿಂದ ಹಾಕ ಬಂದು ಎಲ್ಲರಿಗೂ ಜನಕ್ಕೆ ದೃಷ್ಟಿ ಮಾಡ್ತಾ ಇರುವೆ. ಈ ಜನ ಅದ ಕೇಳಲ್ಲ, ಯಾರೋ ಬಂದ ಹತ್ರ ಸಿಕ್ಕೋಯ್ತು ಸೆವೆನ್ ಹಾಕ್ಬಿಡಪ್ಪ ಅಂತ ಹಾಕಿಸ್ಕೊಳ್ಳೋದು ಚೆನ್ನಾಗಿರಲ್ಲ ಹಳ್ಳಿ ಜನ. ಅವರು ತಿಳ್ಕೊಂಡು ಯಾವ್ದು ಇವಾಗ ಇದಕ್ಕೆ ಒಂದ್ ದಿನಕ್ಕೆ 6 ಸಾವಿರ ಬರ್ಲಿ 10,000 ಬರ್ಲಿ ಕಟ್ತದೆ, ಸೆವೆನ್ ಹಾಕ್ಬೇಕಾದ್ರೆ ಅದಕ್ಕೆ ಎಷ್ಟು ಪ್ರಯೋಜನ ತಗೋಬೇಕು ಅವರು, ಅದಕ್ಕೆ ಸೋಳೆನೇ ಓರಿನೇ ಮಾಡ್ಬೇಕು, ತಯಾರು ಮಾಡ್ಬೇಕು. ಏನೋ ಸೆವೆನ್ದು ಯಾರೋ ಕಂಡಿಡ್ದು ಬಿಟ್ಟವನೇ ಅದ್ನ ಹಾಕೋತೀನಿ ಅಂತ ಹಾಕಿಸ್ಕೊಳಕ್ ಹೋಗ್ಬಾರ್ದು. ಹಳ್ಳಿ ಜನ ಹಾಕಿಸ್ಕೊಳ್ದೆ ಇದ್ರೆ ನಾವು ಬೆಳೆ ಚೆನ್ನಾಗಿ ಬೆಳೆಸ್ಕೋಬೋದು, ಹಳ್ಳಿ ಜನ ಹಾಕಿಸ್ಕೊಂಡ್ರೆ ಅವರು ಬೆದ್ರಾಗೋಯ್ತಾರೆ. ಏನೇ ಆದ್ರೂ ಓರಿ ಬಿಡಿಸ್ಕೊಂಡು ಸಾಕ್ಬೇಕು. ಇವಾಗ ಎಲ್ಲೋ ಹಳ್ಳಿಯಿಂದ ಪಾಪ ಯಾರು ಏನೋ ತಿನ್ನಕ್ಕಿಲ್ದವರು ಸಾಕಿರ್ತಾರೆ ಓರಿನ, ಏನೋ ಒಂದು ಹಸು ಬರ್ತದೆ ನಮ್ಮ ಸಂಸಾರ ನಡೀತದೆ, ನಾವು ಅದಕ್ಕೋಸ್ಕರ ತಿಂಡಿ ಹಾಕೊಳ್ಳೋಣ ಅದಕ್ಕೆ ಬೆಳೆ ಬೆಳೆಸೋಣ ಅಂತ ಇರ್ತಾರೆ. ಯಾರೋ ಬಂದು ಸೆವೆನ್ ಹಾಕ್ಬಿಟ್ಟಾಗ ಆ ಅಪ್ಪನ್ಗೆ ಎಲ್ಲಿ ಬರ್ತದ ಅದಕ್ಕ. ಇವಾಗ ನಾವು ಸಿಟಿಲಿ ಇದ್ದೀವಿ, ನಮಗೆ ಎಲ್ಲಿ ಬರ್ತದ ಅದಕ್ಕ. ನಾವು ಇದಕ್ಕೋಸ್ಕರನೇ ಎರಡೋರಿ ಕಟ್ಕೊಂಡು ಇವತ್ತೊಂದು ಮೇವುಂದೇನು ತಿಂಡಿದೇನು ಇವೆಲ್ಲ ಅದಕ್ಕೆ ತಗೊಂಡು ನಾವು ತಳಿ ಉಳಿಸ್ಬೇಕು ಅಂತ ತಾನೆ ಇನ್ನು ಮಡಗಿರೋದು ಓರಿನ. ತಳಿ ಉಳಿಸ್ತಾ ಹೋಗಿರ ಅವತ್ತ ಮರ್ಕೋಬೋದಲ್ಲ, ನಾವು ಸವೆನ್ ಹಾಕಿಸ್ಕೊಂಡೇ ಇರ್ಬೋದಾಗಿತ್ತಲ್ಲ. ತಳಿ ಉಳಿಸ್ಬೇಕು, ಇದು ಬೆಳೆಸ್ಬೇಕು ಜಾಸ್ತಿ ದಿನ ಅಂತ ತಾನೆ ನಾವು ಮಾಡ್ತಾ ಇರೋದು. ಒಂದು ಓರಿಗೆ ಸಾಕ್ತಿವಿ, ಒಂದ್ ದಿಸಕ್ಕೆ ಅಂದ್ರೆ ಎಷ್ಟು ಖರ್ಚು ಬೀಳ್ತದಮ್ಮ ಒಂದ್ ಓರಿಗೆ? ದಿನಕ್ಕೆ ಅಂದ್ರೆ ಇಲ್ಲ ಅಂದ್ರೆ 300 ರೂಪಾಯಿ ಬೇಕಣ್ಣ, ಒಂದ್ ಓರಿಗೆ ಒಂದ್ 300 ರೂಪಾಯಿ ಬೇಕು. ತಿಂಡಿಗೆ ಅದಕ್ಕೆ ಹುಲ್ಲು ಎಲ್ಲ ಸೇರಿದ್ರೆ 300 ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಆಳು ನಿಂತ್ಕೊಂಡು ವ್ಯವಸ್ಥೆ ಮಾಡೋದು ಅಂದ್ರೆ ಹಸುಗಳೇ ಕಮ್ಮಿ ಆಗ್ಬಿಟ್ಟಿದಾವೆ ನಾಟಿ ಹಸುಗಳು, ಅದ್ರಲ್ಲಿ ಓರಿಗಳಿದಾವೆ ಅಂದ್ರೆ ಓರಿಗಳು ಎಷ್ಟು ಇದಾವೆ ಅಂದ್ರೆ ಹಸುಗಳೇ ಸಾಲ್ತಾ ಇಲ್ಲ ಅವಕ್ಕೆ. ಅಂತದ್ರಲ್ಲಿ ಸೆಮನ್ ಅನ್ನೋದೊಂದು ಬಂದು ಇವಾಗ ಏನಾಗ್ತಿದೆ, ಓರಿ ಕಟ್ಟಿರೋರಿಗೆ ಸ್ವಲ್ಪ ನಷ್ಟ ಆಗ್ತಿದೆ. ಇವಾಗ ಅದೇ ಅವ್ರ ಎದ್ದೋಳಕ್ ಚೇತರಿಸ್ಕೊಳಕ್ ಆಗಲ್ಲ, ಆ ತರ ಮಾಡ್ತಾ ಇದ್ದಾರೆ. ಸೆವೆನ್ ಬಂದು ಈ ಜನ ಸೆವೆನ್ ಹಾಕಿಸ್ಕೊಳ್ಳೋರು ಹೇಳ್ಬೇಕು ನಾವು ಸೆವೆನ್ ಬೇಡ, ನಮ್ಗೆ ಓರಿನೇ ಬೇಕು, ಅಲ್ಲಿ ಅದರಿಂದ ಒಂದು ಸುಳಿ ಉಡಲ್ಲ, ಜನ ಕರ್ಗಳು ಕೊಡ್ತದೆ, ಅದರಿಂದ ನಾವು ಒಂದು ದೇಶ ಇದಕ್ಕೆಲ್ಲ ದೇಶಕ್ಕೆಲ್ಲ ಒಂದು ಪ್ರಶಸ್ತಿ ಕೊಡ್ಬೋದು ಅಂತ ಅವ್ರು ತಿಳ್ಕೊಬೇಕು ದನ ಸಾಕಿರೋರು. ಅವ್ರು ಹೋಗೋದು ಈಗ ಬಂದ್ಬಿಟ್ಟ ಈಗ ಒಂದ್ಗಳಿಗೆ ಸೆವೆನ್ ಹಾಕ್ಬಿಡ್ತಾನೆ ಹೊಂಟೈತಾನೆ ಅಂತ ಹಾಕಿಸ್ಕೊಳ್ಳೋದು ಚೆನ್ನಾಗಿರಲ್ಲ. ಅಷ್ಟು ದೂರ ಯಾರಪ್ಪ ನಡೆಯೋರು ಅನ್ನೋದು ಚೆನ್ನಾಗಿರಲ್ಲ. ಅವರು ದನ ಸಾಕಿರೋರು ನಡ್ಕೊಂಡು ಬಂದು ಏನೋ ಮಾಡಿಸ್ಕೊಂಡೋದ್ರೆ ಅವ್ರಿಗೆ ಒಂದು ಪ್ರತಿಫಲ ಸಿಗುತ್ತೆ. ಇವಾಗ ನಮ್ ದೇಶಿ ತಳಿಗಳಲ್ಲಿ ಯಾವ್ದು ಈ ಸೆಮನ್ ಅಂತ ಒಂದು ಇದ್ದಿರ್ಲಿಲ್ಲ, ಇದ್ದಿದ್ದು ಜರ್ಸಿ ಎಚ್ ಎಫ್ ಅನ್ನೋದು ಮಾತ್ರ. ಇವಾಗ ನಮ್ ದೇಶಿ ತಳಿಗೂ ಸೆಮನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ತಳಿ ಶುದ್ಧತೆಯನ್ನ ಹಾಳು ಮಾಡಕ್ಕೆ ಮುಂದಾಗಿದ್ದಾರೆ ನಮ್ ಜನ. ಹೌದಲ್ವಾ? ನೀವ್ ಹೇಳ್ತಾರ ಪ್ರಕಾರ ದೇಶಿ ಹಸುಗಳಲ್ಲಿ ಸೆಮನ್ ಯಾರು ಮಾಡ್ತಿರ್ಲಿಲ್ಲ ಇನ್ನು. ಇವಾಗ ಹಳ್ಳಿಕಾರ ಆಗಿರ್ಬೋದು ಅಮೃತ್ ಮಾಲ್ ಆಗ ಸೆಮನ್ ಸಿಗಲ್ಲ, ಇದ್ದಿದ್ದು ಎಚ್ ಎಫ್ ದು ಜರ್ಸಿ ಸೆಮನ್ ಇತ್ತು. ಇವಾಗ ಹಳ್ಳಿಕಾರದು ಉಳಿಸ್ತೀನಿ ತಳಿ ಉಳಿಸ್ತೀನಿ ಅಂತ ಏನ್ ಮಾಡಿದ್ದಾರೆ ಸೆಮನ್ ಮಾಡ್ತಾ ಇದಾರೆ, ಅದರಿಂದ ಶುದ್ಧತೆನೂ ಹಾಳಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಏನ್ ಶುದ್ಧತೆ ಹಾಳಾಗುತ್ತೆ? ಇಲ್ಲ ಪ್ಯೂರ್ ಹಳ್ಳಿಕಾರ ಬಿಡೇ ಬರ್ತಾವ ಕರುಗಳು? ಇಲ್ಲ ಬರಲ್ಲ ಅಣ್ಣ, ಅದು ಹಾಳಾಗುತ್ತೆ. ಓರಿ ಬಿಡಿಸಿದ್ರೇನೆ ಹಳ್ಳಿಕಾರ ಬರೋದು ಚೆನ್ನಾಗಿ, ಅದಕ್ಕೊಂದ್ ಸುಳಿ ಇರಲ್ಲ ಒಂದ್ ಶುದ್ಧ ಇರಲ್ಲ ಅಂತ. ಓರಿ ಬಿಡಿಸಿದ್ರೆ ಹಳ್ಳಿಕಾರ ಚೆನ್ನಾಗಿ ಬೆಳಿತೇವೆ, ಒಂದು ಬೆಲೆ ಸಿಕ್ಕುತ್ತೆ. ಇವಾಗ ಒಂದು 10 ಲಕ್ಷ ತಂದು 5 ಲಕ್ಷ ತಂದು ಅಂತ ಹೇಳ್ಬಿಡ್ತಾರೆ, 5 ಲಕ್ಷ ಕೊಟ್ಟು ಒಬ್ಬ ಬಡವ ತಂದಿರ್ತಾನೆ ಓರಿನ, ಅದಕ್ಕೆ ಅದು ಬರ್ದೇ ಹೋದಾಗ ದನ ಏನಕ್ಕೆ ಅವನು ಏನಾಗ್ಬೇಕು?
ಓರಿ ಹಸು ಕಟ್ಟಲಿಲ್ಲ ಅಂದ್ಮೇಲೆ ಅದು ಇನ್ನೇನು ಏನ್ ಪ್ರಯೋಜನ? ಅದು ಉಳಕ್ಕೂ ಪಾಠ ಮಾಡಿರಲ್ಲ, ಬರೀ ನಾವು ದನ ಬರ್ತವೆ ಅಂತ ಸನ್ನೆ ಸಾಕೊಂಡು 5 ಲಕ್ಷ ಖರ್ಚು ಮಾಡಿ ಅವನು ಏನೋ ಒಂದು ಉಳಿಸ್ಬೇಕು ಹಳ್ಳಿ ಕಾರ್ ತಳಿನ ಅಂತ ತಗೊಂಡ್ ಮಂಡಿ ಮನೇಲಿ ಸಾಕಿರೋದು, ಅದು ಉಳಿಸ್ತಾ ಇದ್ದಾಗ ಅವನ್ಗೆಲ್ಲಿ ಬೆಳೆ ಬರ್ತದೆ? ಅವನ್ಗೆಲ್ಲಿ ದನ ಬರದೆ ಹೋದಾಗ ಅವನ್ಗೆಲ್ಲಿ ಸೃಷ್ಟಿ ಆಯ್ತಾನ? ಅವನು ಎಷ್ಟು ಹಸುಗಳು ಬರ್ತಾವ ನಿಮ್ಗೆ ಡೈಲಿ? ನಮ್ಗೆ ಒಂದ್ 3-4, ಒಂದೊಂದ್ ದಿನ 2, ಇವತ್ತು 2 ಬಂದಿದ್ದೋಣ. ಒಂದೊಂದ್ ಬತ್ತಾನೆ ಇರ್ತವೆ, ಹಸುಗಳೇನ್ ತಾಪತ್ರ ಇಲ್ಲ. ಒಂದ್ ಬಂದಿನ ಒಂದೊಂದ್ ಬತ್ತವೆ, ಒಂದೊಂದ್ ದಿನ ಎಲ್ಲೋ ಒಂದೊಂದ್ ದಿನ ಬರಲ್ಲ ಅಷ್ಟೇ. ಇವತ್ ಬೆಳಗ್ಗೆ 2 ಬಂದಿದ್ದು ಹಸುಗಳು. ಅಂತಾರೆ ನಾವು ದನ ಸಾಕುದ್ರಲ್ಲ ಜನ ಉಳಿಯೋದು, ದನ ಸಾಕ್ತ ಜನ ಎಲ್ಲ ಉಳಿತಾರೆ? ಇವೇ ಇದ್ರಿಂದ ಅನ್ನ ತಿಂತಾ ಇದೀವಿ ನಾವು. ನೀವು ಅಗ್ಗ ಬಿಡಿ, ಅಗ್ಗ ಬಿಡಿ. ಸಾಧು ಗುಣದಲ್ಲಿ ಇದೆ, ಏನು ಮಾಡಲ್ಲ, ಹೆಂಗಸರು ಇಟ್ಕೋದ್ರು ಏನು ಮಾಡಲ್ಲ. ತಿಂಡಿ ಕಳ್ಸ ಮಾಡ್ಕೋದು ಎಲ್ಲ ನಮ್ದೇನೇನೆ, ಅವ್ರದ್ದೇನಿಲ್ಲ. ನೀವು ಹಿಂದೆ ಬನ್ನಿ. ಅವ್ರ ಅವ್ರ ಅವರು ಬನ್ನಿ ಬನ್ನಿ, ಹಂಗೆ ಬನ್ನಿ. ಹ್ಞೂ.